ಸ್ನೇಹಿತರೆ ಈ ಸುದ್ದಿ ನಿಜಕ್ಕೂ ನೋವಿನ ಸುದ್ದಿ ಶ್ರೀಮತಿ ಸೀತಾ ದಹಲ್ ಅವರ ನಿಧನದ ಬಗ್ಗೆ ತಿಳಿದು ತುಂಬಾ ದುಃಖವಾಯಿತು ಅವರ ನಿಧನಕ್ಕೆ ನನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಮತ್ತು ಅಗಲಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ ಓಂ ಶಾಂತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವಿಟರ್ನಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಹೌದು ನೇಪಾಳದ ಪ್ರಥಮ ಮಹಿಳೆ ಪ್ರಧಾನಮಂತ್ರಿ ಪುಷ್ಪಾ ಕಮಲ್ ದಹಲ್ ಅವರ ಪತ್ನಿ ಸೀತಾ ದಹಲ್ ಅವರು ಹೃದಯ ಸ್ತಂಭನದಿಂದ ಅಂದರೆ ನಿನ್ನೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಿಧನರಾದರು ಎಂದು ಕಾಟ್ಮಂಡುವಿನ ಆಸ್ಪತ್ರೆಯ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ ಸೀತಾ ದಹಲ್ ಸಿಪ್ರಾ ನ್ಯೂಕ್ಲಿಯರ್ ಪಾಲಿಸಿ ಅಂದರೆ ಪಿಎಸ್ಐ ಎಂಬ ವಿಚಿತ್ರ ಕಾಯಿಲೆಯಿಂದ ಇದು ಅಪರೂಪದ ನರ ವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ ಸಾವನ್ನಪ್ಪಿದ ಇವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ಕೇಳಿಕೊಂಡು ತಪ್ಪದೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ತಿಳಿಸಿ